ಸೌಗಂಧಿ, ನೀನು ಆಡಿಲ್ಲ ಅಂದ್ರೆ ನಾನು ಹೋಗಿ ಆಡ್ಕೊಂಬರ್ತೀನಿ ಬಿಡೆ. ನಾನು ಆಡಿಲ್ಲ ಅಂದ್ರೆ ನೀನು ಆಡ್ಕೊಡ್ದು, ಸುಮ್ಮನೆ ನನ್ನ ಜೊತೆ ಇರಬೇಕು. ನನ್ನ ಬಿಟ್ಟು ನೀನು ಆಟ ಆಡಕ್ಕೆ ಹೋದ್ರೆ ನನ್ನ ನಿನ್ನ ಸ್ನೇಹ ಮುಗೀತು. ಮಿಠಾಯಿ ಕೊಡಲ್ಲ, ಆಟ ಆಡಕ್ಕೂ ಬಿಡಲ್ಲ. ಏನೇ ಹಿರಣ್ಮೆ, ಯಾವಾಗ್ಲೂ ತಡವಾಗೇ ಬರ್ತೀಯಾ? ಅದು ನಮ್ಮಜ್ಜಿ. ಸಾಕು ನಿಮ್ಮ ಅಜ್ಜಿ ಕತೆ, ಬಾ ಆಟ ಆಡೋಣ. ಸೌಗಂಧಿ ಅಕ್ಕಲ್ ಸುಮ್ಮನೆ ನಿಂತಿದ್ದಾಳೆ, ಪಾಪ ಅವಳು ಆಟ ಕರೆಯೋಣ. ಅವಳ ಸುದ್ದಿ ನಮ್ಗೆ ಯಾಕೆ, ಅವಳು ಬೇಕು ಅಂದ್ರೆ ಬರ್ತಾಳೆ. ಅವಳು ಕಿರಿಕ್ ಜಾಸ್ತಿ. ಅವಳು ಕಿರಿಕ್ ಮಾಡಿದ್ರೆ ಮಾಡ್ಕೊಳ್ಳಿ, ನಾವ್ ಆಟ ಆಡ್ತಿದೀವಿ ತಾನೇ, ನಾವ್ ಅವಳ ಸೇರ್ಸ್ಕೋಬೇಕಷ್ಟೆ. ಸೌಗಂಧಿ ಬಾಳೆ ನಮ್ ಜೊತೆ ಆಟ ಆಡಕ್ಕೆ? ಇಲ್ಲ ನಾನು ಬರಲ್ಲ. ನೀವು ಆಟ ಆಡ್ತೀರಿ, ನಾನು ನೋಡ್ತೀನಿ. ಈಗ ನೀನು ಬಂದಿದೆಯಲ್ಲ, ಅದಕ್ಕೆ ಅವಳು ಬರಲ್ಲ. ಅವಳು ಬಂದರೂ ನೀನು ಸೋಲ್ಸೋಕ್ಕಾಗಲ್ಲ, ಅವಮಾನ ಆಗತ್ತೆ. ಎಷ್ಟು ಅಂತ ಅವಮಾನ ಸೇರಿಸ್ಕೋತಾಳೆ ಹೇಳು ಅವಳು. ನಿನ್ನ ಕಂಡ್ರೆ ಅವಳಿಗೆ ಅಷ್ಟು ಭಯ. ಏ ಯಾರಿಗೆ ಭಯ, ಅವಳು ಶಾಸ್ತ್ರಿಗಳ ಮೊಮ್ಮಗಳು. ನಿಮ್ಮಂತ ಅವಳಿಗೆ ಭಯ ಪಡ್ತಾಳ? ಅವ್ರೇನಾದ್ರೂ ನೀನು ಕೇಳಿದ್ರಾ? ಅವ್ರು ನಿಂಗೆ ರೇಗಿಸ್ರು ಕೊನೆ, ಅದಕ್ಕೆ ನಾನು ಉತ್ತರ ಕೊಟ್ಟೆ. ಬಾ ಒಂದ್ ಕೈ ನೋಡೇ ಬಿಡೋಣ ಆಟದಲ್ಲಿ. ನಡಿಯ ಸೌಗಂಧಿ. ಸರಿ, ಅವ್ಳಿಗೆ ಯಾವ ಭಯನೂ ಇಲ್ಲ, ನೋಡ್ತಿದೀವಿ ಹಿರಣ್ಮೇನ್ ಹೆಂಗ್ ಸೋಲಿಸ್ತೀವಿ ಅಂತ. ಬಂದ್ರೆ ಆಡೋಣ. ಯೋ ಕಮಂಗಿ, ಇಂಥ ಸಂದರ್ಭಕ್ಕೆ ಕಾಯ್ತಿದ್ಯಾ? ಸೌಗಂಧಿ ನಾವಿಬ್ರು ಒಂದೇ, ಒಟ್ಟಿನಲ್ಲಿ ಅವ್ರನ್ನ ಸೋಲಿಸ್ಬೇಕು. ವೀಣಾ, ಸೌಗಂಧಿ ಕೈಗೆ ಏಟಾಗಿದೆ, ಅದಕ್ಕೆ ಅವಳು ನಾನು ಆಟಾಡಕ್ ಬರಲ್ಲ, ನಾನು ಆಟಾಡಕ್ ಬರಲ್ಲ ಅಂತ ಹೇಳ್ತಿದ್ದು. ಇವತ್ತು ನಾವು ಅವಳನ್ನ ಸೋಸಿದ್ರೆ ಅವಳಿಗೆ ತುಂಬಾ ಬೇಜಾರಾಗತ್ತೆ, ಅದಕ್ಕೆ ಇವತ್ತು ನಾವೇ ಸೋಲೋಣ, ಅವಳಿಗೊಂದ್ ಸ್ವಲ್ಪ ನೆಮ್ಮದಿ ಆಗತ್ತೆ. ಅದೆಲ್ಲ ಗೊತ್ತಿಲ್ಲ, ಅವಳ ಕರುಣೆ ತೋರ್ಸದ. ನನ್ನ ಆಟ ನಾನು ಆಡ್ತೀನಪ್ಪ, ಕೊಡು. ಯಾವಾಗ್ಲೂ ನಾವೇ ಗೆಲ್ಲಕ್ಕಾಗತ್ತಾ? ಇವತ್ತು ಸೌಗಂಧಿ ದಿನ, ಅದಕ್ಕೆ ಅವ್ಳು ಗೆದ್ಲು. ನಂದಿನಿ ಮನೆಗೆ ಹೋಗೋಣ, ತಡ ಆಗ್ತಾ ಬರುತ್ತೆ. ನಿಂತ್ಕೊಳ್ಳೆ ಸೌಗಂಧಿ, ಇವತ್ ನಿನ್ ಗೆದ್ದೆ ಅಂತ ಬೀಗ್ಬೇಡ. ಇವತ್ ನಿನ್ ಕೈಯಲ್ಲಾಗಿರೋ ಗಾಯ ನೋಡಿ ಹಿರಣ್ಮೈ ನಿನ್ನ ಗೆಲ್ಲಕ್ ಬಿಟ್ಲು. ಹೌದಾ, ಇವತ್ ಸೌಗಂಧಿ ಸಖತ್ತಾಗಾಡುದ್ಲು ಅನ್ಕೊಂಡೆ. ಹೌದಾ, ಹಿರಣ್ಮಯಿ ನನ್ನ ಮೇಲೆ ಕರುಣೆ ತೋರಿಸಿ ಅವಳು ಸೋತಿದ್ದಾಳ? ನೀನು ಮನೆಗೆ ಹೋಗಿಲ್ವಾ? ಹೋಗ್ತೀನಿ, ನಿನ್ನಿಂದ ಒಂದು ವಿಷಯ ತಿಳ್ಕೊಂಡು ಹೋಗ್ತೀನಿ. ಆದ್ರೆ ನೀನು ಸಮಾಧಾನ ಹೇಳ್ಬೇಕು.
ಸರಿ ಹೇಳ್ತೀನಿ ಕೇಳು. ನೀನು ನನ್ನ ಮೇಲೆ ಅಯ್ಯೋ ಪಾಪ ಅಂತ ಸೋತ್ಯಾ? ನಿಂಗೆ ನಾನು ಯಾರೇ ಹೇಳಿದ್ದು? ವೀಣಾನಾ? ಅದೆಲ್ಲ ನನಗೆ ಬೇಕಾಗಿಲ್ಲ, ನಿಜ ಹೇಳು. ನೀನು ನನ್ನ ಬಗ್ಗೆ ಅಯ್ಯೋ ಪಾಪ ಅನ್ಕೊಂಡ್ ಸೋತ್ಯಾ? ಅದೇ ನನ್ಗೂ ಇವಾಗ ಅನುಮಾನ ಬಂದಿದ್ದು. ಇರನ್ ಮೇಲೆ ಚೆನ್ನಾಗಿರ್ತಾಳೆ, ಇವಾಗ ಯಾಕೆ ಸೋತ್ಲು ಅಂತ. ಎಂಥದ್ದು ಇಲ್ಲ ಕಣ ಪ್ರಕಾಶ. ಸೌಗಂಧಿ, ಇವತ್ತು ನೀನು ನಿಜವಾಗ್ಲೂ ತುಂಬಾ ಚೆನ್ನಾಗಾಡ್ದೆ, ಅದಕ್ಕೆ ನಿನ್ ಗೆದ್ದೆ. ನಾನು ಯಾವತ್ತಾರು ಹಾಗೆಲ್ಲ ಸುಮ್ಮನೆ ಸೋಲ್ತೀನ? ನಿನ್ ಜೊತೆ ಎಷ್ಟು ಆಟಗಳಾಡಿ ಗೆದ್ದಿಲ್ಲ ಹೇಳು. ಹೌದು ಸೌಗಂಧಿ, ಹಿರಣ್ ಮೈ ಹೇಳೋದ್ ನಿಜ ಅಲ್ವೇ ಹಿರಣ್ಮಯಿ? ಹೌದೌದು, ಇವತ್ತು ಹಿರಣ್ಮಯಿ ಚೆನ್ನಾಗಾಡಿಲ್ಲ, ಅದಕ್ಕೆ ನಿನ್ ಗೆದ್ದೆ. ಯಾವಾಗ್ಲೂ ನಿನ್ ಸೋತ್ರೆ ಹಿರಣ್ಮಯಿ ಏನಾದ್ರೂ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ನಾನ್ ಸುಮ್ನೆ ಹಾಗೆ ರೇಗ್ಸೋದಕ್ಕೆ ಹೇಳ್ದೆ ಅಷ್ಟೇ. ನೀನೇ ಎಲ್ರಿಗಿಂತ ಚೆನ್ನಾಗಾಡಿದ್ದು ಹುಡುದ್ಯಾ? ಅವಳು ಹಂಗೆ ಹೇಳ್ತಿದ್ದಾಳೆ, ಗೆದ್ದಿದ್ದು ಖುಷಿ ಆಯ್ತು, ಹೋಗು ಮನೆಗೆ. ಕ್ಷಮಿಸಿ ಸೌಗಂಧಿ, ನಾನಾಗ ಹೇಳಿದ್ದಕ್ಕೆ, ಗೆದ್ದಿದ್ದಕ್ಕೆ ಅಭಿನಂದನೆಗಳು. ಬಾರ ಅನುಷ, ಹೋಗೋಣ. ಕೇಳಿಸ್ಕೊಂಡೇನು ಪ್ರಕಾಶ, ಇವತ್ತು ಆಟದಲ್ಲಿ ನಾನೇ ಚೆನ್ನಾಗಾಡಿದದು. ಇಲ್ಲ ಕಣೆ ಸೌಗಂಧಿ, ನೀನು ಆಟಾಡಿದ್ದೊಂದು ಸ್ವಲ್ಪ ನೆನ್ಸ್ಕೋ. ಮೊದಲು ನನ್ನ ಸೋಲ್ಸಿ ಸೋಲ್ಸಿ ನನ್ನ ಮರ್ಯಾದೆನ ಹಾಳು ಮಾಡ್ತಿದ್ಲು, ಇವತ್ತು ನನ್ನ ಗೆಲ್ಸಿ ಅವಮಾನ ಮಾಡ್ತಾ ಇದ್ದಾಳೆ. ಏನು ಮಾಡೋದು ಇವಳನ್ನ? ಹೇಗಾದರೂ ಪಾಠ ಕಲಿಸ್ಬೇಕಲ್ಲ. ನೀನು ಅವಳಿಗೆ ಪಾಠ ಕಲಿಸೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೀವಾ? ಎಷ್ಟೇ ಆದರೂ ಹಿರಣ್ಮಯಿ ನಿಮ್ಮನೆಯವಳೇ ಅಲ್ವಾ? ಅವಳೊಬ್ಳಿಂದಾನೆ ನನಗೆ ಅವಮಾನ ಆಗ್ತಿರೋದು. ನೀವು ಅವಳ ಜೊತೆ ಸೇರಿಕೊಂಡು ನನ್ನಿನ್ನೂ ಹಾಳು ಮಾಡ್ತೀರಾ? ಹಾಳಾಗಬೇಕಾಗಿರೋದು ಅವಳು, ಆ ಹಿರಣ್ಮಯಿ. ನನ್ನ ಮಗಳು ಬಾಳನ್ನು ಹಾಳು ಮಾಡುತ್ತಿರೋದೇ ಅವಳು. ನನಗೂ ಅವಳಿಂದ ನನ್ನ ಮಗಳು ಬಿಡುಗಡೆ ಬೇಕಾಗಿದೆ. ನೀನು ನನಗೆ ಸಹಾಯ ಮಾಡಿದ್ರೆ ಇನ್ನು ಮುಂದೆ ಯಾವಾಗಲೂ ನೀನೇ ಗೆಲ್ಲೋದು. ಹಾಗಾದರೆ ಸರಿ, ಹೇಳಿ ಏನು ಮಾಡಬೇಕು? ಸೌಗಂಧಿ, ಏನಮ್ಮ ಇಷ್ಟು ದಿವಸ ನಮ್ಮ ಮನೆ ಕಡೆ ಬಂದೇ ಇಲ್ಲ? ನಾನು ಈ ಮನೆಗೆ ಬಂದ್ಮೇಲೆ ನೀನು ನಮ್ಮ ಮನೆ ಕಡೆನೇ ಬಂದಿರಲಿಲ್ಲ ಅಲ್ವಾ? ಅಂದಾಗೆ ಏನು ಇಷ್ಟು ದೂರ ಬಂದಿರೋದು? ಹಿರಣ್ಮಯಿನ ಹುಡ್ಕೊಂಡು ಬಂದೆ, ಅವಳಿಗೆ ಏನೋ ಹೇಳಬೇಕಾಗಿತ್ತು. ಹೌದಾ? ಕರಿತೀನಿ ಇರು, ಹಿಂದೆ ಎಲ್ಲಾದರೂ ಆಟಾಡ್ತಿರ್ತಾಳೆ. ಹಿರಣ್ಮಯಿ, ಹಿರಣ್ಮಯಿ! ಸರಿ, ನೀ ಇಬ್ರು ಮಾತಾಡ್ತಾ ಇರಿ, ನಾನು ನಿಮ್ಮಿಬ್ರಿಗೂ ತಿನ್ನಕ್ಕೆ ಏನಾದರೂ ತಗೊಂಬರ್ತೀನಿ. ಮೊದಲು ನೀನನ್ನ ಶ್ರಮಿಸಿದ್ದೀನಿ ಅಂತ ಹೇಳು, ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಮೊದಲು ವಿಷಯ ಹೇಳು, ಆಮೇಲೆ ಶ್ರಮಿಸೋದು ಬಿಡೋದು ಎಲ್ಲ. ಆಟದಲ್ಲಿ ನೀನನ್ನ ಗೆಲ್ಸಿದ್ದು ನಿನ್ ತೊಡ್ಗೋಣ ಕಣೆ. ಏ, ನಿಂಗೆ ಯಾರೇ ಹೇಳಿದ್ದು? ನಿಜವಾಗ್ಲೂ ನೀನೇ ಗೆದ್ದೆ. ಇನ್ನೂ ಅದನ್ನ ಸಾಧಿಸ್ಬೇಡ ಕಣೆ, ನನಗೆಲ್ಲ ಗೊತ್ತಾಗಿದೆ. ಈಗಲಾದರೂ ನನ್ನ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡು.
ನೀನೆಷ್ಟು ಒಳ್ಳೆಯವಳು, ನಾನು ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಲಿಲ್ಲ. ನಿನ್ನ ಸೋಲ್ಸೋದಷ್ಟೇ ನನ್ನ ಉದ್ದೇಶ ಆಗಿದ್ ಕಾಣೆ. ಆದರೆ ನೀ ನೋಡು, ನನಗೆ ಒಳ್ಳೆಯದನ್ನೇ ಬಯಸ್ತೀಯ. ನಿನ್ನೆ ಆಟದಲ್ಲಿ ನನ್ನ ಗೆಲ್ಸಿ ಸಂತೋಷ ಪಡಿಸ್ದೆ. ಇವತ್ತಿಂದ ನಾನು ನೀನು ಆಪ್ತ ಗೆಳತಿಯರು, ಸರಿನಾ? ನಾನು ಯಾವತ್ತೂ ನಿನ್ನ ಗೆಳತಿ ಅಂತಲೇ ನೋಡ್ತಿರೋದು ಕಣೆ. ಸರಿ ಬಾ, ನಾವಿಬ್ರು ಈಗ ಆಟ ಆಡಕ್ಕೆ ಹೋಗೋಣ. ನೋಡಿದವ್ರಿಗೆ ನಾವಿಬ್ರು ಎಷ್ಟು ಒಳ್ಳೆ ಸ್ನೇಹಿತರು ಅಂತ ಗೊತ್ತಾಗ್ಲಿ. ಅದಕ್ಕೇನಂತೆ, ಬಾ ಹೋಗೋಣ. ಇವತ್ತು ನಿನ್ನ ನೋಡಿ ನಂಗೆ ಇಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ಯಲ್ಲ, ಅದಕ್ಕೆ ನಂಗೆ ಖುಷಿ ಆಗ್ತಿದೆ. ಬಾರಿ ಇರೋಣ, ಹೋಗೋಣ. ನನ್ನ ಎದುರಿಸಿ ಬೆದರಿಸಿ ಹಿಂಸೆ ಕೊಟ್ಟು ಗೆಲ್ಲಕ್ಕಾಗಲಿಲ್ಲ ಕಣೆ ಹಿರಣ್ಮಯಿ. ಅದಕ್ಕೆ ಈ ಸ್ನೇಹಿತಿಂದ ನಿನಗೊಂದು ಗತಿ ಕಾಣಿಸ್ತೀನಿ. ಈಗ ನಾನು ಒಬ್ಳೆ ಅಲ್ಲ, ನನ್ನ ಸಹಾಯಕ್ಕೆ ದೊಡ್ಡವರು ಜೊತೆ ಆಗಿದ್ದಾರೆ. ಒಟ್ಟಿಗೆ ಬರ್ತಿದೆ, ಇವತ್ ಮಳೆ ಬರತ್ ಪಕ್ಕ. ಏನೇ ಹಿರಣ್ಮೈ, ನೀನು ಸೌಗಂಧಿ ಎಷ್ಟು ಖುಷಿ ಖುಷಿಯಾಗಿ ಬರ್ತಿದ್ದೀರಾ? ಇದು ನಿಜಾನ ಕನಸ ಗೊತ್ತೇ ಆಗ್ತಿಲ್ಲ ಕಣೆ. ಇವಳು ಎಲ್ಲೇ ಸಿಕ್ತದು ನಿಂಗೆ? ಯಾಕೆ ಬಿಡ ಹಾವಂತ್ಯ, ನಾವಿಬ್ರು ಗೆಳತಿರೋ, ಅದಕ್ಕೆ ನಾವಿಬ್ರು ಒಟ್ಟಿಗೆ ಬರ್ತೀವಿ. ಏನ್ ನಾವಿಬ್ರು ಒಟ್ಟಿಗೆ ಬರಬಾರ್ದ? ಜನಕ್ಕೆ ಹೊಟ್ಟೆ ಊರಿ ಕಣೆ, ನಾವಿಬ್ರು ಒಂದಾಗಿರೋದು. ನೋಡು ಹಿರಣ್ಮೈ, ಚಿರತೆ ಸವಾಸ ಹುಲಿ ಸವಾಸ ಮಾಡ್ಬೋದು, ಆದ್ರೆ ಇವಳ ಸವಾಸ ಮಾತ್ರ ಮಾಡಕ್ಕಾಗಲ್ಲ. ಇವ್ಳು ಒಂದ ಎರಡ ನಿಂಗೆ ಕಷ್ಟ ಕೊಟ್ಟಿರೋದು, ಒಂದೊಂದ್ಸಲ ಪ್ರಾಣ ಹೋಗಂಗೆ ಮಾಡಿದಾಳೆ. ನೋಡಿ ವೀಣಾ, ಅವಳು ತಿಳಿದೇ ತಪ್ಪು ಮಾಡಿದಾಳೆ, ಹೌದು. ಆದ್ರೆ ಇವಳು ನನಗೆ ಕ್ಷಮೆ ಕೇಳಿದಾಳೆ. ಯಾರೇ ಆಗ್ಲಿ, ನಮ್ ಶತ್ರು ಕೂಡ ಅಷ್ಟೇ, ಆದ್ರೆ ಅವ್ಳು ತಪ್ಪು ಒಪ್ಕೊಂಡ್ ಮೇಲೆ ಕ್ಷಮಿಸ್ಲೇಬೇಕು. ಅಪ್ಪಾ, ನಿನ್ ಮನ್ಸು ಎಷ್ಟು ದೊಡ್ಡದೇ ಹಿರಣ್ಮಯಿ. ಎಲ್ರಿಗೂ ನಿನ್ ಗುಣ ಇದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ವೀಣಾ, ನಿನ್ ಮನ್ಸಲ್ಲಿ ನನ್ ಬಗ್ಗೆ ಇನ್ನೂ ಬೇಜಾರಿದ್ರೆ ಕ್ಷಮಿಸ್ಬಿಡೆ, ದೂರ ಮಾತ್ರ ಮಾಡಬೇಡ. ನೋಡೆ ವೀಣಾ, ಅವಳೆಷ್ಟು ಒಳ್ಳೆ ಮನ್ಸು ಅಂತ ಅರ್ಥ ಮಾಡ್ಕೊಳೆ. ಸುಮ್ಮನೆ ಯಾಕೊಳ್ಳ ದೂರ ಮಾಡ್ತೀರಾ? ಬನ್ನಿ ಈಗ ಒಟ್ಟಿಗೆ ಎಲ್ಲರೂ ಆಟಾಡೋಣ. ಹಾ ಬನ್ನಿ ಬನ್ನಿ, ನೀವಿಬ್ರು ಅಲ್ಲಿ ನಿಂತ್ಕೊಳ್ಳಿ. ನಿನ್ ಬುದ್ಧಿ ಏನು ಅಂತ ನಂಗೆ ಗೊತ್ತಿದೆ, ನಾನೇ ಹೇಳ್ತೀನಿ. ವೀಣಾ, ನಿನಗಿನ್ನೂ ಅಂದ್ಮೇಲಿರೋ ಕೋಪ ಹೋಗಿಲ್ವಾ? ಅವಳಿಂದ ತೊಂದರೆ ಅಂದ್ರೆ
ಅವಶ್ಯ ನಾನು ಚೆನ್ನಾಗಿದ್ದೀನಿ, ನಿಂದೇನು? ಅವಳು ಬದ್ಲಾದ್ರು ನಿನ್ ಬದ್ಲಾಗಲ್ವಲ್ಲ. ನೀನ್ ಬಿದ್ದಿದ್ದಕ್ಕೆ ಅಷ್ಟು ನೊಂದ್ಕೊಂಡಿದ್ದಾಳೆ ನೋಡು. ಪಾಪ ಸಹಾಯ ಮಾಡಕ್ ಬಂದ್ರೆ ನೀನೇ ಹೀಗಾಡ್ತೀಯ ನೋಡು, ಇದೆಲ್ಲ ಸರಿ ಇಲ್ಲ. ನೋಡು ಹಿರಣ್ಮಯಿ, ನೀನ್ ಬೇಕಾದ್ರೆ ಅವಳು ನಂಬು, ಆದ್ರೆ ನಾನ್ ಮಾತ್ರ ನಂಬಲ್ಲ. ನೀನ್ ಇವಳ ಜೊತೆ ಇರೋ ತನಕ ನಾನ್ ಆಟ ಆಡಕ್ ಬರಲ್ಲ. ನೋಡ್ದೇನೆ ಹಿರಣ್ಮಯಿ, ಎಲ್ರೂ ಇನ್ನೂ ನನ್ನನ್ನು ಎಷ್ಟು ಕೆಟ್ಟದಾಗಿ ನೋಡ್ತಾ ಇದ್ದಾಳೆ. ನೀನು ಒಬ್ಳೇ ಕಣೆ ಒಳ್ಳೆಯವಳಾಗಿ ನೋಡ್ತಾ ಇರೋದು. ಸೌಗಂಧಿ, ವೀಣ ಹೇಳಿದ್ರು ಅಂತ ಬೇಜಾರು ಮಾಡ್ಕೊಂಡ್ಯಾ? ಅವಳು ಇವತ್ತು ಸಿಟ್ಟಲ್ಲಿ ಮಾತಾಡಿರ್ತಾಳೆ, ನಾಳೆ ಸರಿ ಹೋಗ್ತಾಳೆ. ನನಗೂ ಅದೇ ಕಣೆ ಬೇಕಾಗಿರೋದು. ನೀ ನಂಬಿದ್ರಷ್ಟು ನನ್ನ ಕೆಲಸ ಸುಲಭ ಆಗುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಈ ಸೌಗಂಧಿ ಏನೋ ಹೊಸ ಆಟ ಶುರು ಮಾಡಿದಳಲ್ಲ, ಹಿರಣ್ಮಯನ ಮುಗಿಸೋದಕ್ಕೆ ಹೊಸ ಉಪಾಯ ಮಾಡಿದಳ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನ್ನ ಕರೀದೇ ಇದ್ರೆ ಸಾಕು. ಯಾಕಿಷ್ಟು ಆತಂಕದಲ್ಲಿದ್ದೀರಾ? ನೀವು ಹೇಳ್ದಂಗೆ ನಾನೀಗ ಹಿರಣ್ಮಯಿ ಆಪ್ತ ಗೆಳತಿ, ಒಳ್ಳೊಳ್ಳೆ ಮಾತಾಡಿ ಅವಳ ಗೆಳೆತನನ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಈಗ ನಾನೇನೇ ಹೇಳಿದ್ರೇನೋ ಅವಳು ಮಾಡ್ತಾಳೆ, ನಾನು ಎಲ್ಲಿ ಕರೆದ್ರೇನೋ ಬರ್ತಾಳೆ. ಚಿಂತೆ ಬೇಡ, ಅವಳನ್ನ ಮುಗಿಸೋದಕ್ಕೆ ಏನು ಉಪಾಯ ಇದೆ ಅಂತ ಅಂದ್ರಲ್ಲ, ಅದೇನು ಅಂತ ಹೇಳಿ. ಹಿರಣ್ಮಯಿ ಈಗ ನನ್ನನ್ನ ಸಂಪೂರ್ಣವಾಗಿ ನಂಬಿದಾಳೆ. ಶಬಾಷ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಬಾ ಇಲ್ಲಿ ಬಾ, ಕೂತ್ಕೋ. ಈ ನಮ್ಮ ಚಕ್ರಾಪುರಿ ಇದೆಯಲ್ಲ, ಇದರ ಉತ್ತರ ಕಡೆ ಒಂದು ಕಾಲುವೆ ಇದೆ. ಆ ಕಾಲುವೆ ದಾಟ್ಕೊಂಡು ಹೋದ್ರೆ ಅಲ್ಲಿ ಒಂದು ಮತಿಗೆಟ್ಟ ಕಾಡು ಅಂತಿದೆ. ಅದಕ್ಕೆ ಹುಚ್ಚು ಕಾಡು ಅಂತಾನು ಕರೀತಾರೆ. ನಾನು ಕೇಳಿದ್ದೀನಿ ಆ ಕಾಡಿನ ವಿಷಯ, ಯಾರು ಅಲ್ಲಿ ಹೋಗಲ್ಲ. ಏನೋ ಕತೆ ಹೇಳ್ತಾರೆ ಅದ್ರ ಬಗ್ಗೆ. ಕಥೆ ಅಲ್ಲ ಅದು, ನಿಜವಾದದ್ದು. ಆ ಕಾಡೊಳಗೆ ಯಾರೇ ಹೋದ್ರು ಒಂಥರ ತಲೆ ಕೆಟ್ಟು ಮತಿ ಭ್ರಮಣೆ ಆಗ್ಬಿಡುತ್ತೆ, ಹುಚ್ಚರಾಗ್ಬಿಡ್ತಾರೆ ಜೀವನ ಪೂರ್ತಿ. ಅದಕ್ಕೆ ಆ ಕಾಡನ್ನ ಹುಚ್ಚು ಕಾಡು ಅಂತ ಕರೆಯೋದು. ಈ ಕಾಡಿನ ಬಗ್ಗೆ ಈಗ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಈಗ ನೀನು ಆ ಹಿರಣ್ಮಯನ್ನ ಹೇಗಾದ್ರೂ ಮಾಡಿ ಆ ಕಾಡೊಳಗೆ ಕರ್ಕೊಂಡು ಹೋದ್ರೆ ಅವಳಿಗೆ ಹುಚ್ಚಿಡಿಯತ್ತೆ, ಅದಿನ್ ಯಾವತ್ತೂ ಸರಿ ಹೋಗಲ್ಲ. ಅಲ್ಲಿಗೆ ಆ ಹಿರಣ್ಮಯಿ ಕಥೆ ಮುಗಿಯತ್ತೆ.